Hi my dear students welcome back to the session so this session is the most most requested one because everybody was asking me to explain heredity and evolution lesson heredity and evolution lesson so today I am presenting this video and kindly excuse I could not stand in front of the board and explain this particular concept due to some personal issues so kindly excuse for that but I will give you a 100% concept clarity

Concept matra solpa clarity. So without wasting much time, let us start today's video. Before starting, if you are visiting my channel for the first time, you subscribe to channel Have a kindly share my videos with your friends. So let them get benefit out of it. Okay? So the first question is the process of selecting the individuals with the desired characters by the man is called. See, it's a very simple thing. When you read this statement, see you can understand it is a process. Something is happening here. See, it is very simple. When you read this statement, what is happening? A man is selecting the desired traits, and by selecting the desired traits, what is he doing?

cultivation of crops we call it as artificial selection so we call this method as artificial because here there is involvement of man so man in the involve it is not happening naturally so it is happening artificially so it is called as artificial selection okay so you know what is meant by reproduction what is meant by hybridization and the natural selection okay so, hybridization is a cross. Reproduction is a process the living organism is giving birth to its young ones. Natural selection is something which is happening without the involvement of human. Okay. So here the correct answer is the artificial selection. So moving to the next question. A cross between tall pea plant and the short pea plant resulted in the progenies that were all tall pea plants because.

ಆಪ್ಷನ್ ಸೀಸ್ ಸೇಸ್ ಹೈಟ್ ಆಫ್ ದ ಪ್ಲೀ ಪ್ಲಾಂಟ್ ಇಸ್ ನಾಟ್ ಗವರ್ಡ್ ಬೈ ದ ಜೀನ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ಟಿ ಆಟಿ ತಪ್ಪಲ್ವಾ ಸೊ ಯಾವಾಗಲೂ ಹೈಟ್ ಆಫ್ ದ ಪ್ಲಾಂಟ್ ಕ್ಯಾಪಿಟಲ್ಟಿ ಆ್ಯಂಡ್ ಸ್ಮಾಲ್ಟಿ ಈ ಒಂದು ಜೀನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಥರ್ಡ್ ಆಪ್ಷನ್ ಇಸ್ ಆಲ್ಸೋ ರಾಂಗ್ ಲುಕಿಂಗ್ ಅಟ್ ದ ಫೋರ್ತ್ ಆಪ್ಷನ್ ಟಾಲ್ನೆಸ್ ಇಸ್ ದ ಡಾಮಿನೆಂಟ್ ರೇಟ್ ಹೌದು ಟಾಲ್ನೆಸ್ ಅನ್ನೋದು ಒಂದು ಡಾಮಿನೆಂಟ್ ರೇಟ್ ಆಗಿರೋದ್ರಿಂದಾನೇ ಇಲ್ಲಿ ಸೊ ಟಾಲ್ನೆಸ್ ಅನ್ನೋದು ಒಂದು ಡಾಮಿನೆಂಟ್ ರೇಟ್ ಆಗಿರೋದ್ರಿಂದ ಈ ಒಂದು ದರ್ ಇಸ್ ರಿಸಿಸಿವ್ ಟ್ರೇಟ್ ಇಲ್ಲಿ ಟ್ರೇಟ್ ಇದ್ರೂ ಕೂಡ ಏನಾಗ್ತಿದೆ ಎಫ್ ಎನ್ ಜನರೇಷನ್ ಏನಾಗಿದೆ ಟಾಲ್ ಆಗಿದೆ ಬಿಕಾಸ್ ದ ಟಾಲ್ನೆಸ್ ಟಾಲ್ನೆಸ್ ಅನ್ನೋದು ಏನಾಗಿರುತ್ತೆ ಡಾಮಿನೆಂಟ್ ಟ್ರೇಟ್ ಆಗಿರುತ್ತೆ ಸೊ ದ ಫೋರ್ತ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್ ಸೊ ನೆಕ್ಸ್ಟ್ ದ ಥರ್ಡ್ ಕ್ವೆಶನ್ ಈಸ್ ದ ನಂಬರ್ ಆಫ್ ಪೇರ್ಸ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ ಇನ್ ದ ಝೈಗೋಟ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್ ಸಿ ಸೆಕ್ಸ್ ಕ್ರೋಮೋಸೋಮ್ಸ್ ಎಷ್ಟಿರುತ್ತೆ ಜೈಗೋಟ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ ಸಿ ಫಸ್ಟ್ ಆಫ್ ಆಲ್ ಝೈಗೌಟ್ ಅಂದರೆ ಏನು ಯಾವಾಗ ಫಾರ್ಮ್ ಆಗುತ್ತೆ ಝೈಗೌಟ್ ಸಿ ಅಟ್ ದ ಟೈಮ್ ಆಫ್ ಫರ್ಟಿಲೈಸೇಷನ್ ಯಾವಾಗ ಫರ್ಟಿಲೈಝೇಷನ್ ಆಗುತ್ತೆ ಸೊ ಯಾವಾಗ ಫರ್ಟಿಲೈಝೇಷನ್ ಆಗುತ್ತೆ ಆವಾಗ ಏನಾಗುತ್ತೆ ಸೊ ದೆರ್ ಈಸ್ ದ ಫ್ಯೂಷನ್ ಆಫ್ ದ ಸ್ಪರ್ಮ್ ಅಲಾಂಗ್ ವಿತ್ ದ ಎಗ್ ಸೊ ಎಗ್ ಮತ್ತು ಸ್ಪರ್ಮ್ ಏನಾಗುತ್ತೆ ಫ್ಯೂಸ್ ಆಗುತ್ತೆ ಸೊ ಫಾದರ್ ಇಂತ ಒಂದು ಕ್ರೋಮೋಸೋಮ್ ಇಟ್ ಮೇ ಬಿ ಎಕ್ಸ್ ಆರ್ ವೈ ಆ್ಯಂಡ್ ಮದರಿಂದ ಒಂದು ಕ್ರೋಮೊಸೋಮ್ ಸೊ ಮದರಲ್ಲಿ ಎಕ್ಸ್ ಎಕ್ಸ್ ಇರೋದರಿಂದ ಆಲ್ವೇಸ್ ಎಕ್ಸ್ ಅನ್ನೋದೇ ಬರುತ್ತೆ ಫಾದರಲ್ಲಿ ಎಕ್ಸ್ ಆರ್ ವೈ ಸೊ ಏನಾಗುತ್ತೆ ಇಬ್ಬರಿಂದ ಬಂದಂಥ ಒಂದೊಂದು ಕ್ರೋಮೋಸೋಮ್ ಏನಾಗುತ್ತೆ ಪೇರ್ ಆಗುತ್ತೆ ಓಕೆ ಸೊ ಹಾಗಾದರೆ ಎಷ್ಟು ಕ್ರೋಮೋಸೋಮ್ ಇರುತ್ತೆ ಜೈಗೋಟಲ್ಲಿ ಒನ್ ಪೇರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ ಓಕೆ ಸೊ ಒನ್ ಪೇರ್ ಆಫ್ ಕ್ರೋಮೋಸೋಮ್ಸ್ ಅಂದರೆ ಟೂ ಕ್ರೋಮೋಸೋಮ್ಸ್ ಸೊ ಒನ್ ಫ್ರಮ್ ಫಾದರ್ ಫ್ರಮ್ ಮದರ್ ಸೊ ಈ ಎರಡೂ ಕ್ರೊಮೋಜೋಮ್ಸು ಯುನೈಟ್ ಆಗಿ ಒನ್ ಪೇರ್ ಆಫ್ ಕ್ರೋಮೋಸೋಮ್ಸ್ ಫಾರ್ಮ್ ಆಗುತ್ತೆ ಸೊ ದ ಕರೆಕ್ಟ್ ಆನ್ಸರ್ ಏನು ಇಲ್ಲಿ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಒನ್ ಪೇರ್ ಆಫ್ ಕ್ರೋಮೋಜೋಮ್ಸ್ ಒನ್ ಪೇರ್ ಆಫ್ ಕ್ರೋಮೋಜೋಮ್ಸ್ ಅಂದರೆ ಸೊ ಇಟ್ ಮೇ ಬಿ ಎಕ್ಸ್ ಫ್ರಮ್ ದ ಫಾದರ್ ಆ್ಯಂಡ್ ಎಕ್ಸ್ ಫ್ರಮ್ ದ ಮದರ್ ಇಟ್ ಮೇ ಬಿ ಆರ್ ವೈ ಫ್ರಮ್ ದ ಫಾದರ್ ಆ್ಯಂಡ್ ಎಕ್ಸ್ ಫ್ರಮ್ ದ ಮದರ್ ಸೊ ಯುನೈಟ್ ಆದಾಗ ಏನಾಗುತ್ತೆ ಇದು ಒನ್ ಪೇರ್ ಆಫ್ ಕ್ರೋಮೋಜೋಮ್ ಆಗುತ್ತೆ ವೇರ್ ಇನ್ ದ ಝೈಗೋಟ್ ಓಕೆ ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್ ಈ ಝೈಗೋಟ್ ವಿಚ್ ಹ್ಯಾಸ್ ಎಕ್ಸ್ ಕ್ರೋಮೊಸೋಮ್ ಇನ್ಹೆರಿಟೆಡ್ ಫ್ರಮ್ ದ ಫಾದರ್ ವಿಲ್ ಡೆವಲಪ್ ಇನ್ ಟು ಅ ಡ್ಯಾಶ್ ಸೊ ಫಾದರಿಂದ ಸಪೋಸ್ ಫಾದರಿಂದ ಎಕ್ಸ್ ಕ್ರೋಮೋಸೋಮ್ಸ್ ಬಂದಿದ್ದರೆ ಹುಟ್ಟುವಂಥ ಮಗು ಏನು ಆಗಿರುತ್ತೆ ಅಂತ ಕೇಳ್ತಿದ್ದಾರೆ ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಫಾದರಲ್ಲಿ ಎಕ್ಸ್ ವೈ ಇರುತ್ತೆ ಈಗಷ್ಟು ಹೇಳಿದೆ ಮದರಲ್ಲಿ ಯಾವಾಗಲೂ ಎಕ್ಸ್ ಎಕ್ಸೇ ಇರುತ್ತೆ ಸೊ ಮದರ್ ಆಲ್ವೇಸ್ ಶಿ ವಿಲ್ ಪ್ರೊಡ್ಯೂಸ್ ಎಕ್ಸ್ ಓನ್ಲಿ ಸಪೋಸ್ ಫಾದರಿಂದ ಎಕ್ಸ್ ಅನ್ನೋ ಒಂದು ಕ್ರೋಮೋಸೋಮ್ ಇನ್ಹೆರಿಟ್ ಆದರೆ ಏನಾಗುತ್ತೆ ಇಟ್ ವಿಲ್ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ ಎಕ್ಸ್ ಆ್ಯಂಡ್ ಎಕ್ಸ್ ಸೊ ಎಕ್ಸ್ ಆ್ಯಂಡ್ ಎಕ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಬೇಬಿ ವಿಲ್ ಬಿ ಗರ್ಲ್ ಸೊ ಗರ್ಲ್ ಬೇಬಿ ಫಾರ್ಮ್ ಆಗುತ್ತೆ ಸೊ ಅದೇ ಫಾದರಿಂದ ವೈ ರಿಲೀಸ್ ಆದರೆ ಏನಾಗುತ್ತೆ ಅದು ಎಕ್ಸ್ ಜೊತೆ ಫ್ಯೂಸ್ ಆಗಿ ರಿಸಲ್ಟೆಂಟ್ ವಿಲ್ ಬಿ ದ ಬಾಯ್ ಸೊ ಇಲ್ಲಿ ಎಕ್ಸ್ ಕ್ರೋಮೋಸೋಮ್ ಇನ್ಹೆರಿಟ್ ಆಗುವುದರಿಂದ ಹುಟ್ಟುವಂಥ ಮಗು ಏನಾಗಿರುತ್ತೆ ಗರ್ಲ್ ಆಗಿರುತ್ತೆ ಕರೆಕ್ಟ್ ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ನೋಡೋಣ ಫಿಫ್ತ್ ಕ್ವೆಶನ್ ವಾಟ್ ಡಸ್ ದ ಪ್ರೋಜನಿ ಆಫ್ ಟಾಲ್ ಪ್ಲಾಂಟ್ ವಿತ್ ದ ರೌಂಡ್ ಸೀಡ್ಸ್ ಟಾಲ್ ಪ್ಲಾಂಟ್ ಅಂದಾಗ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಅಂತ ಬರ್ಕೊಳ್ಳಿ ಟಾಲ್ ಅನ್ನೋದು ಡಾಮಿನೆಂಟ್ ರೇಟ್ ರೌಂಡ್ ಸೀಡ್ಸ್ ಅಂದಾಗ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಅಂತ ನೀವು ಬರ್ಕೊಳ್ಬೇಕು ಸೊ ವಾಟ್ ಆಸ್ ದ ಪ್ರೋಜನಿ ಆಫ್ ಅ ಟಾಲ್ ಪ್ಲಾಂಟ್ ವಿತ್ ದ ರೌಂಡ್ ಸೀಡ್ಸ್ ಆ್ಯಂಡ್ ಅ ಶಾರ್ಟ್ ಪ್ಲಾಂಟ್ ವಿತ್ ದ ರಿಂಕಲ್ ಸೀಟ್ ಇವಾಗ ಟಾಲ್ ಅನ್ನೋದು ಕ್ಯಾಪಿಟಲ್ ಟಿ ಆದರೆ ಶಾರ್ಟ್ ಅನ್ನೋದು ಸ್ಮಾಲ್ ಟಿ ಆಯಿತು ರೌಂಡ್ ಅನ್ನೋದು ಕ್ಯಾಪಿಟಲ್ ಆರ್ ಆದರೆ ರಿಂಕಲ್ಡ್ ಅನ್ನೋದು ಸ್ಮಾಲ್ ಆರ್ ಅಂತ ಅರ್ಥ ಸೊ ಇಲ್ಲಿ ರೌಂಡ್ ಮತ್ತು ರಿಂಕಲ್ಡ್ ಅನ್ನೋದು ಶೇಪ್ನ ಡಿಟರ್ಮೈನ್ ಮಾಡ್ತಾ ಇದೆ ಟಾಲ್ ಆ್ಯಂಡ್ ಶಾರ್ಟ್ ಅನ್ನೋದು ಹೈಟನ್ನು ಡಿಟರ್ಮೈನ್ ಮಾಡ್ತಾ ಇದೆ ಸೊ ಟಾಲ್ ರೌಂಡ್ ಪಿ ಪ್ಲ್ಯಾಂಟ್ ಯಾವಾಗ ಶಾರ್ಟ್ ರಿಂಕಲ್ಡ್ ಸೀಡ್ ಜೊತೆ ಕ್ರಾಸ್ ಮಾಡುತ್ತೆ ಓಕೆ ಏನು ಫಾರ್ಮ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ಓಕೆ ವಾಟ್ ಇಸ್ ದ ಪ್ರೋಜನಿ ಆಫ್ ಟಾಲ್ ಪ್ಲ್ಯಾಂಟ್ ವಿತ್ ದ ರೌಂಡ್ ಸೀಡ್ಸ್ ಆ್ಯಂಡ್ ಶಾರ್ಟ್ ಪ್ಲ್ಯಾಂಟ್ ವಿತ್ ದ ರಿಂಕಲ್ ಸೀಡ್ಸ್ ಲುಕ್ ಲೈಕ್ ಸೊ ಇದನ್ನು ನಾವು ಕ್ರಾಸ್ ಪಾಲಿನೇಟ್ ಮಾಡಿದಾಗ ಏನಾಗುತ್ತೆ ಸೊ ಆನ್ ಕ್ರಾಸ್ ಪಾಲಿನೇಟಿಂಗ್ ಐ ವಿಲ್ ರೈಟ್ ದ ಆನ್ಸರ್ ಹಿಯರ್ ವಿ ವಿಲ್ ಗೆಟ್ ಕ್ಯಾಪಿಟಲ್ ಟೀ ಸ್ಮಾಲ್ ಟೀ ಕ್ಯಾಪಿಟಲ್ ಆರ್ ಆ್ಯಂಡ್ ಸ್ಮಾಲ್ ಆರ್ ಇಟ್ ಈಸ್ ಸೇಮ್ ಆ್ಯಸ್ ನಿಮಗೆ ರೌಂಡ್ ಎಲ್ಲೋ ರಿಂಕಲ್ಡ್ ಸೀಟ್ಸ್ ಅಂತ ಇದೆಯಲ್ಲ ಸೊ ಅದೇ ರೀತಿಯಲ್ಲಿ ಟಾಲ್ ಮತ್ತು ವಾರ್ಫ್ ಮಾಡಿದ್ದಾರೆ ಓಕೆ ವಾರ್ಫ್ ಅಂದರೆ ಶಾರ್ಟ್ ಅಂತ ಅರ್ಥ ಸೊ ಈಗ ನಮಗೆ ಬಂದಂಥ ಎಫ್ ಒನ್ ಜನ್ರೇಷನಲ್ಲಿ ಬಂದಂಥ ಆ ಸ್ಪ್ರಿಂಗ್ಸ್ ಏನು ಅಂತಂದರೆ ಟಾಲ್ ರೌಂಡ್ ಆಗಿರುತ್ತೆ ಎಲ್ಲ ಕೂಡ ಟಾಲ್ ಆಗಿರುತ್ತೆ ಎಲ್ಲ ಕೂಡ ರೌಂಡ್ ಆಗಿರುತ್ತೆ ಸೊ ಲೆಟ್ ಇಸ್ ನಾವು ಲುಕ್ ಅಟ್ ದ ಆಪ್ಷನ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಟಾಲ್ ರೌಂಡು ಶಾರ್ಟ್ ರಿಂಕಲ್ಡ್ ಜೊತೆ ಕ್ರಾಸ್ ಆದಾಗ ನಮಗೆ ಬರುವಂಥ ಆ ಸ್ಪ್ರಿಂಗ್ಸ್ ಟಾಲ್ ರೌಂಡ್ ಆಗಿರುತ್ತೆ ಇದು ಯಾಕೆ ಟಾಲ್ ರೌಂಡ್ ಆಗಿರುತ್ತೆ ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಡಾಮಿನೆಂಟ್ ರೇಟ್ಸ್ ಇದೆ ಕ್ಯಾಪಿಟಲ್ ಟಿ ಅನ್ನೋದು ಡಾಮಿನೆಂಟ್ ಕ್ಯಾಪಿಟಲ್ ಆರ್ ಅನ್ನೋದು ಕೂಡ ಡಾಮಿನೆಂಟ್ ಆಗಿದೆ ಸೊ ಡಾಮಿನೆಂಟ್ ರೇಟ್ ಇದ್ದರೆ ಯಾವಾಗಲೂ ಕೂಡ ನಾವು ಡಾಮಿನೆಂಟ್ ಅಂತಲೇ ಹೇಳ್ತೀವಿ ಸೊ ಟಾಲ್ ರೌಂಡ್ ಏನಾಗಿರುತ್ತೆ ಬರುವಂಥ ಪ್ರೋಜನಿ ಆಗಿರುತ್ತೆ ಸೊ ವೆನ್ ವಿ ಲುಕ್ ಅಡ್ ದ ಆಪ್ಷನ್ಸ್ ಈಗ ಆಪ್ಷನ್ಸನ್ನ ನೋಡೋಣ ಫಸ್ಟ್ ಆಪ್ಷನ್ಸ್ ಸೇಸ್ ಆಲ್ ಆರ್ ಟಾಲ್ ಆ್ಯಂಡ್ ರೌಂಡ್ ಸೊ ನಮಗೆ ಬಂದಂಥದ್ದು ಏನಾಗಿತ್ತು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸೊ ಆಲ್ ಆರ್ ಟಾಲ್ ಆ್ಯಂಡ್ ರೌಂಡ್ ಸೀಡ್ಸ್ ಸೊ ಆಪ್ಷನ್ ಎ ಕರೆಕ್ಟ್ ಆಗಿದೆ ಆಪ್ಷನ್ ಬಿ ಏನು ಹೇಳ್ತಾ ಇದೆ ಆಲ್ ಆರ್ ಶಾರ್ಟ್ ವಿತ್ ರೌಂಡ್ ಸೀಡ್ಸ್ ಶಾರ್ಟ್ ಆಗಲ್ಲ ಬಿಕಾಸ್ ಟಾಲ್ ಅನ್ನೋ ಡಾಮಿನೇಂಟ್ ರೇಟ್ ಇದೆ ಆಲ್ ಆರ್ ಟಾಲ್ ವಿತ್ ರಿಂಕಲ್ಡ್ ಸೀಡ್ಸ್ ರಿಂಕಲ್ಡ್ ಸೀಡ್ಸ್ ಆಗಲ್ಲ ಬಿಕಾಸ್ ಕ್ಯಾಪಿಟಲ್ ಆರ್ ಇದೆ ಓಕೆ ಸೊ ಮೂವಿಂಗ್ ಟು ಫೋರ್ತ್ ಆಪ್ಷನ್ ಆಲ್ ಆರ್ ಶಾರ್ಟ್ ವಿತ್ ರಿಂಕಲ್ಡ್ ಸೀಡ್ಸ್ ಶಾರ್ಟ್ ವಿತ್ ರಿಂಕಲ್ಡ್ ಸೀಡ್ ಕೂಡ ಆಗಲ್ಲ ಯಾಕೆಂದರೆ ನಮಗೆ ಬಂದಿರೋದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆಗಿರೋದ್ರಿಂದ ಇದು ಟಾಲ್ ಆ್ಯಂಡ್ ರೌಂಡೇ ಆಗಿರುತ್ತೆ ಸೊ ಶಾರ್ಟ್ ಆ್ಯಂಡ್ ರಿಂಕಲ್ಡ್ ಆಗಿರೋದಿಲ್ಲ ಓಕೆ ಸೊ ನಿಮ್ಮ ಎಕ್ಸಾಮಲ್ಲಿ ಇದೆಲ್ಲ ಸ್ಟ್ರೇಟ್ ಕ್ವಶನ್ಸೇ ಸೊ ಅಲೀಲ್ಸನ್ನು ಬರೆಯೋದು ಗೊತ್ತಿದ್ರೆ ಈಗ ನಾನು ಹೇಳಿದ್ನಲ್ಲ ಸೊ ಟಾಲ್ ಅಂದರೆ ಡಾಮಿನೆಂಟ್ ರೇಟ್ ಶಾರ್ಟ್ ಅಂದರೆ ರೆಸೆಸಿವ್ ಟ್ರೇಟ್ ಸೊ ಈ ಥರದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ ಓಕೆ ಸೊ ಈ ಕಾನ್ಸೆಪ್ಟ್ ಕ್ಲಾರಿಟಿನ ನಿಮಗೆ ಕೊಟ್ಟಿದ್ದೀನಿ ಇನ್ನೂ ಡೆಪ್ತಾಗಿ ಈ ಕಾನ್ಸೆಪ್ಟ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದರೆ ಸೊ ಹೆರ್ಡಿಟಿ ಆ್ಯಂಡ್ ಎವೆಲ್ಯೂಷನ್ ಲೆಸನ್ನ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ವಿಡಿಯೋ ನೋಡಿದ ಮೇಲೆ ನೀವು ಅದನ್ನು ತಿಳ್ಕೊಳ್ಬೋದು ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ದ ಆಪ್ಷನ್ ಎ ಆಪ್ಷನ್ ಎ ಟಾಲ್ ಆ್ಯಂಡ್ ರೌಂಡ್ ಈಸ್ ಕರೆಕ್ಟ್ ಸೊ ಮೂವಿಂಗ್ ಟು ಸಿಕ್ಸ್ ಕ್ವಶನ್ ಹ್ಯೂಮನ್ ಸ್ಪೀಶೀಸ್ ಹ್ಯಾಸ್ ದ ಜೆನೆಟಿಕ್ ರೂಟ್ಸ್ ಇನ್ ಹ್ಯೂಮನ್ ಸ್ಪೀಶೀಸ್ ಸ್ಪೀಶೀಸ್ ಅಂದರೆ ಗ್ರೂಪ್ ಆಫ್ ಆರ್ಗನಿಸಮ್ಸ್ ವಿಚ್ ಹಾವ್ ದ ಸಿಮಿಲರ್ ಕ್ಯಾರೆಕ್ಟರ್ಸ್ ಓಕೆ ಸೊ ನಾವೆಲ್ಲ ಹ್ಯೂಮನ್ಸು ಫಸ್ಟು ಈ ಭೂಮಿ ಮೇಲೆ ಬಂದಾಗ ನಮ್ಮ ಒಂದು ಪೂರ್ವಜರು ಆ ಜೆನೆಟಿಕ್ ರೂಟ್ಸ್ ನಾವು ಎಲ್ಲಿ ನೋಡಿದ್ವಿ ಫಸ್ಟ್ ಭೂಮಿ ಮೇಲೆ ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಆಗಿದೆ ಸೊ ಆಫ್ರಿಕಾ ಇಸ್ ದ ಪ್ಲೇಸ್ ವೇರ್ ವಿ ಕೆನ್ ಸಿ ದ ರೂಟ್ಸ್ ಆಫ್ ದ ಹ್ಯೂಮನ್ ಸ್ಪೀಶೀಸ್ ವಿ ಕೆನ್ ಸಿ ದ ಜೆನೆಟಿಕ್ ರೂಟ್ಸ್ ಆಫ್ ದ ಹ್ಯೂಮನ್ ಸ್ಪೀಶೀಸ್ ಇನ್ ದ ಆಫ್ರಿಕಾ ಓಕೆ ಸೊ ಮೂವಿಂಗ್ ಟು ಸೆವೆಂತ್ ಕ್ವೆಶನ್ ಸೆವೆಂತ್ ಕ್ವೆಶನ್ ಅನ್ನ ನೋಡೋಣ ಸಿ ಅಕ್ರಾಸ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ರಿಸಲ್ಟ್ಸ್ ಇನ್ ದ ರೇಷಿಯೋ ಆಫ್ ನೈನ್ ಈಸ್ ಟು ತ್ರೀ ಈಸ್ ಟು ತ್ರೀ ಈಸ್ ಟು ಒನ್ ಸೊ ಈಗ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒನ್ ಅನ್ನೋದನ್ನ ನೀವು ಎಲ್ಲಿ ನೋಡ್ತೀರಾ ನೀವು ನೋಡೋದು ಇದನ್ನು ಡೈ ಹೈಬ್ರಿಡ್ ಕ್ರಾಸಲ್ಲಿ ಸೊ ಮೋನೋ ಹೈಬ್ರಿಡ್ ಡೈ ಹೈಬ್ರಿಡ್ ಬಗ್ಗೆ ಗೊತ್ತಿದೆ ಅಲ್ಲ ಸೊ ಮೋನೋ ಹೈಬ್ರಿಡಲ್ಲಿ ಏನಾಗುತ್ತೆ ಎಫ್ ಒನ್ ಜನ್ರೇಷನಲ್ಲಿ ನೋಡಿ ಎರಡೂ ಕೂಡ ಬರ ತೋರಿಸಿ ಮೋನೋ ಹೈಬ್ರಿಡಲ್ಲಿ ಎಫ್ ಒನ್ ಜನ್ರೇಷನಲ್ಲಿ ನಮಗೆ ಬರೋದು ತ್ರೀ ಇಷ್ಟು ಒನ್ ತ್ರೀ ಟಾಲ್ ಒನ್ ಡ್ವಾರ್ಫ್ ಅಕಾರ್ಡಿಂಗ್ ಟು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ತ್ರೀ ಟಾಲ್ ಪ್ಲ್ಯಾಂಟು ಒಂದು ಡ್ವಾರ್ಫ್ ಪ್ಲ್ಯಾಂಟ್ ಬರುತ್ತೆ ಬಟ್ ರೇಷ್ಯೋ ವೈಸ್ ನೋಡೋದಾದರೆ ಎಫ್ ಟು ಜನ್ರೇಷನಲ್ಲಿ ಏನಾಗುತ್ತೆ ತ್ರೀ ಇಸ್ ಟು ಒನ್ ಇರುತ್ತೆ ಎಲ್ಲಿ ಇದು ಮೋನೋ ಹೈಬ್ರಿಡಲ್ಲಿ ಬಟ್ ಡೈ ಹೈಬ್ರಿಡಲ್ಲಿ ಎಫ್ ಟು ಜನ್ರೇಷನಲ್ಲಿ ಏನಾಗುತ್ತೆ ವಿ ಗೆಟ್ ನೈನ್ ಈಸ್ ಟು ತ್ರೀ ಈಸ್ ಟು ತ್ರೀ ಈಸ್ ಟು ಒನ್ ಅನ್ನೋ ಒಂದು ರೇಷ್ಯೋ ನಮಗೆ ಸಿಗುತ್ತೆ ಎಲ್ಲಿ ಇನ್ ದ ಡೈ ಹೈಬ್ರಿಡ್ ಸೊ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ ಅಕ್ರಾಸ್ ಬಿಟ್ವೀನ್ ಟು ಇಂಡಿವಿಜುವಲ್ಸ್ ರಿಸಲ್ಟ್ಸ್ ಇನ್ ದ ರೇಷಿಯೋ ಆಫ್ ನೈನ್ ಈಸ್ ಟು ತ್ರೀ ಇಸ್ ಟು ತ್ರೀ ಈಸ್ ಟು ಒನ್

ವಾಟ್ ಈಸ್ ಮೀನ್ ಬೈ ಇನ್ಹೆರಿಟೆಡ್ ಹಾಗಾದರೆ ಇನ್ಹೆರಿಟೆಡ್ ಅಂದರೆ ನಿಮ್ಮ ಪೇರೆಂಟ್ಸಿಂದ ನಿಮಗೆ ಬರುವಂಥ ಒಂದು ಕ್ಯಾರೆಕ್ಟರ್ನ ನಾವು ಇನ್ಹೆರಿಟೆಡ್ ಅಂತ ಹೇಳ್ತೀವಿ ಟು ಅಕ್ವೈರ್ಡ್ ಸೊ ಇಲ್ಲಿ ಕ್ವೆಶನಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಅಕ್ವೈರ್ಡ್ ಬಟ್ ನಾಟ್ ದ ಇನ್ಹೆರಿಟೆಡ್ ಸೊ ಇದರಲ್ಲಿ ಯಾವುದು ಇನ್ಹೆರಿಟೆಡ್ ಅಲ್ಲ ಅಂತ ನೀವು ಹೇಳಬೇಕು ಸೊ ಕಲರ್ ಆಫ್ ದ ಸ್ಕಿನ್ ಸೈಜ್ ಆಫ್ ದ ಬಾಡಿ ಕಲರ್ ಆಫ್ ದ ಐಸ್ ಟೆಕ್ಸ್ಚರ್ ಆಫ್ ದ ಹೇರ್ ಇದರಲ್ಲಿ ಯಾವುದು ಇನ್ಹೆರಿಟೆಡ್ ಅಲ್ಲ ಓಕೆ ಸೈಜ್ ಆಫ್ ದ ಬಾಡಿನ ನಾವು ಏನು ಮಾಡೋಕ್ಕಾಗಲ್ಲ ಇನ್ಹೆರಿಟೆಡ್ ಅಂತ ಹೇಳೋಕ್ಕೆ ಆಗೋಲ್ಲ ಸೊ ಕಲರ್ ಆಫ್ ದ ಸ್ಕಿನ್ ಅಫ್ಕೋರ್ಸ್ ನಿಮ್ಮ ಪೇರೆಂಟ್ಸ್ ಯಾವ ಕಲರ್ ಇರ್ತಾರೆ ಆ ಒಂದು ಕಲರ್ ನಿಮಗೆ ಬರುತ್ತೆ ಕಲರ್ ಆಫ್ ದ ಐಸ್ ನಿಮ್ಮ ಪೇರೆಂಟ್ಸಿಂದನೇ ಇನ್ಹೆರಿಟ್ ಆಗುತ್ತೆ ಟೆಕ್ಸ್ಚರ್ ಆಫ್ ದ ಹೇರ್ ಪೇರೆಂಟ್ಸ್ಗೆ ಗ್ರೇ ಕಲರ್ ಹೇರ್ ಇದೆಯಾ ಬ್ಲ್ಯಾಕ್ ಕಲರ್ ಹೇರ್ ಇದೆಯಾ ಅದ್ರ ಮೇಲೇ ನಿಮ್ಮ ಹೇರ್ ಟೆಕ್ಸ್ಚರ್ ಆ್ಯಂಡ್ ಕಲರ್ ಕೂಡ ಡಿಪೆಂಡ್ ಆಗುತ್ತೆ ಆದರೆ ಸೈಜ್ ಆಫ್ ದ ಬಾಡಿ ಮಾತ್ರ ನಿಮ್ಮ ಒಂದು ಪೇರೆಂಟ್ಸ್ ಬಾಡಿಯಿಂದ ನಿಮಗೆ ಏನಾಗಲ್ಲ ಡಿಪೆಂಡ್ ಆಗೋಲ್ಲ ಅಂದರೆ ಇನ್ಹೆರಿಟ್ ಆಗೋದಿಲ್ಲ ರೈಟ್ ಸೊ ಅದರಿಂದ ಇಲ್ಲಿ ಕರೆಕ್ಟ್ ಆದ ಆನ್ಸರ್ ಬಂದು ಆಪ್ಷನ್ ಬಿ ಯಾಕೆಂದರೆ ಆಪ್ಷನ್ ಬಿ ಸೈಜ್ ಆಫ್ ದ ಬಾಡಿ ಈಸ್ ದ ಅಕ್ವೈರ್ಡ್ ಟ್ರೇಟ್ ಇಟ್ ಈಸ್ ನಾಟ್ ದ ಇನ್ಹೆರಿಟೆಡ್ ಟ್ರೇಟ್ ಓಕೆ ಸೊ ಮೂವಿಂಗ್ ಟು ನೈನ್ತ್ ಕ್ವೆಶನ್ ದ ಪ್ರೋಸೆಸ್ ಬೈ ವಿಚ್ ನ್ಯೂ ಸ್ಪೀಶೀಸ್ ಡೆವಲಪ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಶೀಸ್ ಇಸ್ ನೋನ್ ಆ್ಯಸ್ ತುಂಬ ಸಿಂಪಲ್ ಆದ ಕ್ವೆಶನು ಈ ಸ್ಟೇಟ್ಮೆಂಟ್ ಡೈರೆಕ್ಟಾಗಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಇದೆ ಓಕೆ ಇರುವಂಥ ಆರ್ಗ್ಯಾನಿಸಮ್ಸಿಂದ ನ್ಯೂ ಆರ್ಗ್ಯಾನಿಸಮ್ಸ್ ಫಾರ್ಮ್ ಆಗುವಂಥ ಒಂದು ಪ್ರೋಸೆಸ್ಸನ್ನು ವಿ ವಿಲ್ ಕಾಲ್ ಇಟ್ ಆ್ಯಸ್ ಸ್ಪೀಸಿಯೇಷನ್ ಇದನ್ನು ನಾವು ಸ್ಪೀಸಿಯೇಷನ್ ಅಂತ ಕರಿತೀವಿ ಸ್ಪೀಸಿಯೇಷನ್ ಇಸ್ ನಥಿಂಗ್ ಬಟ್ ದ ಪ್ರೋಸೆಸ್ ಬೈ ವಿಚ್ ನ್ಯೂ ಸ್ಪೀಶಿಸ್ ಆರ್ ಡೆವಲಪ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಶಿಸ್ ಇರುವಂಥ ಒಂದು ಆರ್ಗ್ಯಾನಿಸಮ್ಸ್ ಇಂದಾನೆ

ಓಕೆ ಈಗ ಬೀಟಲ್ಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಗ್ರೀನ್ ಬೀಟಲ್ ಹಾಗೂ ಬ್ಲೂ ಬೀಟಲ್ ಇತ್ತು ಫಾರ್ ಎಕ್ಸಾಂಪಲ್ ಸೊ ಈಗ ಏನಾಯಿತು ಗ್ರೀನ್ ಬೀಟಲನ್ನು ನೇಚರ್ ಸಪೋರ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಈಗ ಕ್ರೋ ಬರುತ್ತೆ ಇಲ್ಲಿ ಅಂದರೆ ಒಂದು ರೀಜನಲ್ಲಿ ಸೊ ಗ್ರಾಸ್ ಮೇಲೆ ಗ್ರೀನ್ ಬೀಟಲ್ ಹಾಗೂ ಬ್ಲೂ ಬೀಟಲ್ ಇರುತ್ತೆ ಸೊ ಗ್ರೀನ್ ಬೀಟಲ್ ಏನಾಗುತ್ತೆ ಗ್ರೀನ್ ಗ್ರಾಸ್ ಮೇಲೆ ಈಸಿಯಾಗಿ ಕಾಣಲ್ಲ ಆದರೆ ಬ್ಲೂ ಬೀಟಲ್ ಈಸಿಯಾಗಿ ಕಾಣುತ್ತೆ ಸೊ ಅದರಿಂದ ಏನಾಗುತ್ತೆ ಬ್ಲೂ ಬೀಟಲ್ಸ್ ಆರ್ ಕನ್ಸ್ಯೂಮ್ಡ್ ಬೈ ದ ದ ಕ್ರೋಸ್ ಬಿಕಾಸ್ ಇಟ್ ಕ್ಯಾನ್ ಬಿ ಈಸಿಲಿ ವಿಸಿಬಲ್ ಆದರೆ ಗ್ರೀನ್ ಬೀಟಲ್ಸ್ ಏನಾಗ್ತಾ ಇದೆ ಈಸಿಯಾಗಿ ವಿಸಿಬಲ್ ಇಲ್ಲ ಸೊ ವಿಸಿಬಲ್ ಆಗ್ತಾ ಇಲ್ಲ ಅಂದರೆ ಇಟ್ ಈಸ್ ನಾಟ್ ದ ಬೀಟಲ್ಸ್ ಪ್ರಾಬ್ಲಮ್ ಇಟ್ ಈಸ್ ದ ಕಲರ್ ಆಫ್ ದ ಬೀಟಲ್ ವಿಚ್ ಈಸ್ ಸಪೋರ್ಟಿಂಗ್ ಬೈ ವಿಚ್ ಈಸ್ ಸಪೋರ್ಟೆಡ್ ಬೈ ದ ನೇಚರ್ ಸೊ ನೇಚರ್ ಏನು ಮಾಡ್ತಾ ಇದೆ ಗ್ರೀನ್ ಕಲರ್ನ ಸಪೋರ್ಟ್ ಮಾಡ್ತಾ ಇದೆ ಅದರಿಂದ ಏನಾಗ್ತಾ ಇದೆ ಇದು ನ್ಯಾಚುರಲ್ ಸೆಲೆಕ್ಷನ್ ಆಗ್ತಾ ಇದೆ ಇನ್ನು ಆರ್ಟಿಫಿಷಿಯಲ್ ಸೆಲೆಕ್ಷನ್ ನಾನು ವೈಲ್ಡ್ ಕ್ಯಾಬೇಜ್ ಬಗ್ಗೆ ಹೇಳಿದ್ದೀನಿ ಸೊ ವೈಲ್ಡ್ ಕ್ಯಾಬೇಜನ್ನು ಒಂದು ಎಕ್ಸಾಂಪಲ್ನ ನಾವು ಆರ್ಟಿಫಿಷಿಯಲ್ ಸೆಲೆಕ್ಷನ್ ಆಗಿ ತಗೊಳ್ಬೋದು ಕರೆಕ್ಟ್ ಸೊ ಇಲ್ಲಿ ಸರಿಯಾದ ಉತ್ತರ ಕರೆಕ್ಟ್ ಕರೆಕ್ಟ್ ಆನ್ಸರ್ ಇಸ್ ದ ಸ್ಪೀಸಿಯೇಷನ್ ಓಕೆ ಬಿಕಾಸ್ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಸ್ಪೀಸಿಯೇಷನ್ ಸೊ ಮೂವಿಂಗ್ ಟು ಟೆಂತ್ ಕ್ವೆಶನ್ ವೈಲ್ಡ್ ಕ್ಯಾಬೇಜ್ ಹ್ಯಾಸ್ ಇವಾಲ್ವ್ಡ್ ಇನ್ ಟು ನ್ಯೂ ವೆರೈಟೀಸ್ ಲೈಕ್ ಕ್ಯಾಬೇಜ್ ಬ್ರಾಕೋಲಿ ಕಾಲಿಫ್ಲವರ್ ಬೈ ಟ್ಯಾಶ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ಈಗ ಒಂದು ವೈಲ್ಡ್ ಕ್ಯಾಬೇಜಿಂದ ಇಷ್ಟೊಂದು ವೆರೈಟಿ ಆಫ್ ಕ್ಯಾಬೇಜಸ್ ಹೊರಗಡೆ ಬಂದಿದೆ ಸೊ ಇದು ಯಾವ ರೀತಿ ಆಯಿತು ಅಂತ ಕೇಳ್ತಾ ಇದ್ದಾರೆ ಸೊ ದ ಆಪ್ಷನ್ಸ್ ಹಿಯರ್ ಆರ್ ದ ಫಸ್ಟ್ ಆಪ್ಷನ್ ಈಸ್ ಜೆನೆಟಿಕ್ ಡ್ರಿಫ್ಟ್ ಸೊ ದ ಸೆಕೆಂಡ್ ಆಪ್ಷನ್ ಈಸ್ ನ್ಯಾಚುರಲ್ ಸೆಲೆಕ್ಷನ್ ದ ದರ್ಡ್ ಆಪ್ಷನ್ ಸೊ ಫಸ್ಟ್ ಆಪ್ಷನ್ ಇಲ್ಲೇ ಬರೀತೀನಿ ಫಸ್ಟ್ ಆಪ್ಷನ್ ಈಸ್ ದ ಜೆನೆಟಿಕ್ ಡ್ರಿಫ್ಟ್ ಇಟ್ ಈಸ್ ದ ಜೆನೆಟಿಕ್ ಡ್ರಿಫ್ಟ್ ಸೆಕೆಂಡ್ ಆಪ್ಷನ್ ಈಸ್ ದ ನ್ಯಾಚುರಲ್ ಸೆಲೆಕ್ಷನ್ ತರ್ಡ್ ಈಸ್ ರಿಪ್ರೊಡಕ್ಟಿವ್ ಐಸೋಲೇಷನ್ ಫೋರ್ತ್ ಈಸ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಸೊ ಈಗ ಆನ್ಸರ್ಸನ್ನು ನೋಡೋದಾದರೆ ಇಲ್ಲಿ ಜೆನೆಟಿಕ್ ಡ್ರಿಫ್ಟ್ ಅಂದರೆ ಏನು ಸಿ ಜೆನೆಟಿಕ್ ಡ್ರಿಫ್ಟ್ ಈಸ್ ಎ ಆಕ್ಸಿಡೆಂಟಲ್ ಪ್ರೊಸೆಸ್ ಈ ಒಂದು ಕ್ಯಾಬೇಜ್ ಆಗಿರ್ಬೋದು ಕಾಲಿಫ್ಲವರ್ ಆಗಿರ್ಬೋದು ಇದೆಲ್ಲ ಆಕ್ಸಿಡೆಂಟಲ್ ಇಂದ ಆಗಲಿಲ್ಲ ಸೊ ವಿ ಕೆನಾಟ್ ಟೇಕ್ ಜೆನೆಟಿಕ್ ಡ್ರಿಫ್ಟ್ ಆಸ್ ದ ಕರೆಕ್ಟ್ ಆನ್ಸರ್ ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ನೇಚರಿಂದ ಸಪೋರ್ಟ್ ಆಯ್ತಾ ಇಲ್ಲ ಇಟ್ ಇಸ್ ನಾಟ್ ಸಪೋರ್ಟೆಡ್ ಬೈ ದ ನೇಚರ್ ರಿಪ್ರೊಡಕ್ಟಿವ್ ಐಸೊಲೇಷನ್ ಐಸೋಲೇಷನ್ ಅಂದರೆ ಫಸ್ಟ್ ಆಫ್ ಆಲ್ ಏನು ಟೂ ಡಿಫ್ರೆಂಟ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸನ್ನು ವಿತೌಟ್ ಕಾಂಟ್ಯಾಕ್ಟ್ ಅಂದರೆ ಎರಡೂ ಕೂಡ ಕಾಂಟ್ಯಾಕ್ಟ್ ಆಗದೆ ಇರೋ ರೀತಿ ನಾವು ಬೇರೆ ಬೇರೆ ಏರಿಯಾಸ್ನಲ್ಲಿ ಇರೋದನ್ನು ನಾವು ಐಸೋಲೇಷನ್ ಅಂತ ಹೇಳ್ತೇವೆ ಸೊ ಈ ಆಪ್ಷನ್ ಕೂಡ ನಾವು ತಗೊಳಕ್ಕಾಗಲ್ಲ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಸೊ ಈ ವೈಲ್ಡ್ ಕ್ಯಾಬೇಜ್ ಒಂದನ್ನು ಏನು ಮಾಡಿದ್ರು ಈ ಒಂದು ಹ್ಯೂಮನ್ ಬೀಂಗ್ಸ್ ಮ್ಯಾನ್ ಏನು ಮಾಡ್ದೆ ಹಿ ಹ್ಯಾಸ್ ಟೇಕನ್ ಸಮ್ ಡಿಸೈಡ್ ಟ್ರೇಡ್ಸ್ ಅದರಿಂದ ಕೆಲವೊಂದು ಡಿಸೈಡ್ ಟ್ರೇಡ್ಸನ್ನು ತೊಗೊಂಡು ಕಾಲಿಫ್ಲವರ್ ಆಗಿರ್ಬೋದು ಕ್ಯಾಬೇಜ್ ಆಗಿರ್ಬೋದು ಬ್ರಾಕೊಲಿ ಆಗಿರ್ಬೋದು ಕಾಲರ್ಯಾಬಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದು ಇದೆ ಓಕೆನಾ ಸೊ ಈ ಎಲ್ಲ ವೆರೈಟೀಸನ್ನು ಅವನು ಆರ್ಟಿಫಿಷಿಯಲ್ ಸೆಲೆಕ್ಷನ್ ಮುಖಾಂತರ ಸೊ ಡೆವಲಪ್ ಮಾಡ್ದ ಹೊಸ ವೆರೈಟೀಸ್ ಫಾರ್ಮ್ ಮಾಡ್ದ ಸೊ ಇಟ್ ಈಸ್ ಹ್ಯಾಪೆಂಡ್ ಆರ್ಟಿಫಿಷಿಯಲಿ ಸೊ ಆರ್ಟಿಫಿಷಿಯಲಿ ಆಗಿರೋದ್ರಿಂದ ಇಟ್ ಈಸ್ ದ ಆರ್ಟಿಫಿಷಿಯಲ್

ಸಿ ಈ ಆರ್ಕಿಯೋಪ್ಟ್ರಿಕ್ಸ್ಗೆ ಇದ್ದಂಥ ಫೆದರ್ಸ್ ಏನಕ್ಕೋಸ್ಕರ ಸರ್ವ್ ಮಾಡ್ತಿತ್ತು ಏನಕ್ಕೆ ಹೆಲ್ಪ್ ಮಾಡ್ತಿತ್ತು ಅಂತಂದರೆ ಆ ಒಂದು ಟೈಮಲ್ಲಿ ಕೋಲ್ಡ್ ವೆದರ್ ತುಂಬ ಕೋಲ್ಡ್ ಆಗಿತ್ತು ಸೊ ಇದಕ್ಕಿದ್ದಂಥ ಫೆದರ್ಸ್ ಏನು ಮಾಡ್ತಾ ಇತ್ತು ಇಟ್ ವಾಸ್ ಯೂಸ್ಡ್ ಫಾರ್ ಇನ್ಸುಲೇಷನ್ ಪರ್ಪಸ್ ಇನ್ಸುಲೇಷನ್ ಪರ್ಪಸ್ಗೆ ಆರ್ಕಿಯೋಪ್ಟ್ರಿಕ್ಸ್ ಬರ್ಡ್ ಏನು ಮಾಡ್ತಿತ್ತು ಫೆದರ್ಸನ್ನು ಯೂಸ್ ಮಾಡ್ತಿತ್ತು ಹಾರೋದಕ್ಕೆ ಯೂಸ್ ಮಾಡ್ತಿರಲಿಲ್ಲ ಓಕೆ ಸೊ ಕ್ವೆಶನ್ ಏನು ಕೇಳ್ತಾ ಇದ್ದಾರೆ ಫಾಸಿಲ್ ರಿಮೇನ್ಸ್ ಆಫ್ ಆರ್ಕಿಯಾಪ್ಟ್ರಿಕ್ಸ್ ಇಸ್ ಅ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಡ್ಯಾಶ್ ಸೊ ಈ ಒಂದು ಆರ್ಕಿಯೋಪ್ಟ್ರಿಕ್ ಬರ್ಡ್ ಅಂದರೆ ಏನಿದು ರೆಪ್ಟೈಲ್ ಆಗಿದೆ ಈಗಷ್ಟೇ ಏನು ಹೇಳಿದೆ ಇಟ್ ಈಸ್ ಅ ರೆಪ್ಟೈಲ್ ಸೊ ಈ ರೆಪ್ಟೈಲ್ಗೆ ಫೆದರ್ ಇತ್ತು ಸೊ ಈ ರೆಪ್ಟೈಲ್ಗೆ ಫೆದರ್ ಇತ್ತು ಆದರೆ ಈಗ ಇರುವಂಥ ಯಾವ ಒಂದು ಆರ್ಗ್ಯಾನಿಸಮ್ಸ್ಗೆ ಫೆದರ್ ಇದೆ ಬರ್ಡ್ಸ್ಗೆ ಫೆದರ್ ಇದೆ ರೈಟ್ ರೆಪ್ಟೈಲ್ಸ್ಗೆ ಫೆದರ್ ಇತ್ತು ಬರ್ಡ್ಸ್ಗೂ ಕೂಡ ಫೆದರ್ ಇದೆ ಸೊ ಬಟ್ ರೆಪ್ಟೈಲ್ಗೆ ಇದ್ದಂಥ ಫೆದರ್ಸನ್ನು ಇನ್ಸುಲೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಿತ್ತು ಆದರೆ ಈಗಿರುವಂಥ ಬರ್ಡ್ಸ್ಗೆ ಇರುವಂಥ ಫೆದರ್ ಏನಾಗ್ತಾ ಇದೆ ಫ್ಲೈಟ್ ಪರ್ಪಸ್ಗೆ ಅದು ಯೂಸ್ ಆಗ್ತಿದೆ ಓಕೆ ಸೊ ಈ ರೆಪ್ಟೈಲ್ ಯಾವುದ್ರ ಜೊತೆಗೆ ಕನೆಕ್ಷನನ್ನು ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ಸನ್ನು ನೋಡೋದಾದರೆ ಯು ಕೆನ್ ಸಿ ದ ಆಪ್ಷನ್ಸ್ ದ ಫಸ್ಟ್ ಆಪ್ಷನ್ಸ್ ಸೇಸ್ ರೆಪ್ಟೈಲ್ಸ್ ಈಸ್ ಹ್ಯಾವಿಂಗ್ ಕನೆಕ್ಷನ್ ವಿತ್ ದ ಮ್ಯಾಮಲ್ಸ್ ರಾಂಗ್ ನೋ

reptile does not have the connection with the amphibian so here the correct answer is the option b reptiles are having connection with the bird so moving to 12th question who have a perfect pair of sex chromosomes are the perfect pair of sex chromosomes in the previous question also i told previous questions also i told see females females have x x chromosome whereas the male have X and Y chromosome. So who is having the perfect pair of chromosome here? Females are having the perfect pair of chromosome. So the mm -hmm. options girls only, boys only, both girls and boys. It depends on many other factors and the kelta. So this is correct the answer girls only. Girls are nothing but the females. So girls only are having the perfect pair of chromosomes. They are X and

ಸೊ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದಂಥ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗಿದ್ರೆ ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಿಮಗೆ ಯೂಸ್ ಆಗ್ತಿದೆ ಅಂತ ಫೀಲ್ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಒಂದು ಅಪ್ ಕೊಡಿ ಹಾಗೂ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕ್ಯಾಂಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ಮ್ಯಾಕ್ಸಿಮಮ್ ವಿತ್ ಯೋರ್ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಬೆನಿಫಿಟ್ ಪಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಅಂಡ್ ಸಪೋರ್ಟಿಂಗ್ ಮೀ